ಇತ್ತೀಚೆಗೆ ಪುತ್ತೂರಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆಯಿಂದ ಕರ್ತವ್ಯ ನಿರತ ವೈದ್ಯಾಧಿಕಾರಿಗಳ ಮೇಲಿನ ದುರ್ವರ್ತನೆ ಖಂಡನೀಯ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಮೀನಾಕ್ಷಿ ಶಾಂತಿಗೌಡ ಅವರು ಅಸಭ್ಯವಾಗಿ ವರ್ತಿಸಿರುವ ಪ್ರಕರಣಕ್ಕೆ ಸಂಬಂಧಿಸಿ ಕ್ಷಮೆ ಯಾಚಿಸಬೇಕೆಂದು ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಅಧ್ಯಕ್ಷರಾದ ಡಾಕ್ಟರ್ ಬಿ ಸಚ್ಚಿದಾನಂದ ರೈ ಆಗ್ರಹಿಸಿದರು ಅವರು ಮಂಗಳೂರಿನ ಪ್ರೆಸ್ ಕ್ಲಬ್ ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಖಂಡನೆ ವ್ಯಕ್ತಪಡಿಸಿದರು ಕರ್ತವ್ಯ ನಿರತ ವೈದ್ಯೆ ಡಾಕ್ಟರ್ ಅರ್ಚನಾ ಕರಿಕಳ ಅವರೊಂದಿಗೆ ಅಸಭ್ಯವಾಗಿ ವರ್ತಿಸಿ ಏರು ಧ್ವನಿಯಲ್ಲಿ ಮಾತನಾಡಿ ನಿಂದಿಸಿದ್ದಾರೆ ಈ ಘಟನೆಯನ್ನ ಘನವೆತ್ತ ಆಡಳಿತವು ಪ್ರಾಮುಖ್ಯವಾಗಿ ಪರಿಗಣಿಸಿ ಅಸಭ್ಯ ವರ್ತನೆ ತೋರಿದವರ ವಿರುದ್ಧ ಕಠಿಣ ಕ್ರಮ ಜರುಗಿಸಬೇಕೆಂದು ಒತ್ತಾಯಿಸಿದರು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಅವರು ಆಕ್ಚುಲಿ ಮೊದಲು ಆಶಾ ಕಾರ್ಯಕರ್ತರಾಗಿದ್ದಾರೆ ಅವರಿಗೆ ಗೊತ್ತಿರಬೇಕು ಡಾಕ್ಟರ್ಗಳ ಕಷ್ಟ ಏನು ಅಂತ जिला पंचायत अध्यक्ष मदद आरोग्य संस्थे पीएचसी वर्क खंडित गतिर डॉक्टर कष्ट बंद राजब गवर्नमेंट हास्पिटल प्राइवेट हास्पिटल डॉक्टर इनफार्मेशन को ना पेशेंट नोड़ता पेशेंट नोड़ता समय बंद ಅನಂತರ ಮೆಲ್ನಾಕ್ ಆಸ್ಪತ್ರೆಯ ವೈದ್ಯಕೀಯ ಅಧೀಕ್ಷಕಿ ಡಾಕ್ಟರ್ ರಾಜೇಶ್ವರಿ ದೇವಿಯವರು ಮಾತನಾಡಿ ಪುತ್ತೂರಿನಲ್ಲಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆಯ ದುರ್ವರ್ತನೆ ಖಂಡನೀಯ ಮುಂದೆ ಇಂತಹ ಘಟನೆಗಳು ಮರುಕಳಿಸದೆ ವೈದ್ಯರು ನಿರ್ಭೀತಿಯಿಂದ ಕಾರ್ಯ ನಿರ್ವಹಿಸಲು ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು ವೈದ್ಯರ ಮೇಲೆ ಈ ರೀತಿಯ ಒಂದು ದುರ್ನಡತೆ ಅಥವಾ ವೈದ್ಯರನ್ನ ಮಾಕರಿ ಮಾಡುವಂತದ್ದು ವೈದ್ಯರ ಒಂದು ಸೇವೆ ಸಿಕ್ತಿರುವಾಗ ಅವರ ಒಂದು ಹೀನಾಯ ಮಾಡೋದು ಅಶ್ಲೀಲ ಪದ ಬಳಸೋದು ಈ ರೀತಿ ಘಟನೆಗಳು ನಿರಂತರವಾಗಿ ನಡೆಯತಾ ಇದೆ ಬುದ್ಧಿವಂತರ ಜಿಲ್ಲೆಯಾದ ನಮ್ಮ ಜಿಲ್ಲೆಯಲ್ಲಿ ಕೂಡ ಸುದ್ದಿಗೋಷ್ಠಿಯಲ್ಲಿ ಡಾಕ್ಟರ್ ನವೀನ್ ಡಾಕ್ಟರ್ ಶುಭಪ್ರಕಾಶ್ ಡಾಕ್ಟರ್ ದೀಪಕ್ ರೈ ಡಾಕ್ಟರ್ ಸುಧೀಂದ್ರ ರಾವ್ ಎಂ ಉಪಸ್ಥಿತರಿದ್ದರು